ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಹೈವೋಲ್ಟೇಜ್ ಮೀಟಿಂಗ್ ನಾಳೆ ನಡೀತಾ ಇದೆ ಈ ಮೀಟಿಂಗ್ನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನಂತೂ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ತಾರೆ ನಾಳೆ ಕಾಂಗ್ರೆಸ್ನ ಫ್ರೀ ಸ್ಕೀಮ್ ಜಾರಿ ಆಗೋದು ಪಕ್ಕಾನ ಇವತ್ತು ಸೆಮಿಫೈನಲ್ ನಾಳೆ ಫೈನಲ್ ಐದು ಗ್ಯಾರಂಟಿಗಳಲ್ಲಿ ಜಾರಿ ಆಗೋದು ಎಷ್ಟು ಅದೇಗ ರಾಜ್ಯದ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ನಾಳೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದಕ್ಕೂ ಮೊದಲು ಇವತ್ತು ಮ್ಯಾರಾಥಾನ್ ಮೀಟಿಂಗ್ಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ಇವತ್ತು ಸಚಿವರ ಜೊತೆಗೆ ಸಿಎಂ ಮಹತ್ವದ ಸಭೆಯನ್ನು ನಡೆಸ್ತಾರೆ ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡ್ತಾರೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುವ ವಿಚಾರಕ್ಕೆ ಅನುಷ್ಠಾನಗೊಳಿಸುವಂತಹ ರೀತಿಗೆ ರೀತಿ ರಿವಾಜುಗಳ ಬಗ್ಗೆ ಚರ್ಚೆ ಆಗುತ್ತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ ಲಾಭ ನಷ್ಟದ ಬಗ್ಗೆ ಲೆಕ್ಕಾಚಾರ ಆಗುತ್ತೆ ಇವತ್ತು ಕ್ರೋಢೀಕರಿಸಿದಂತಹ ಮಾಹಿತಿಯಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಮುಖ್ಯಮಂತ್ರಿಗಳಿಗೆ ಸಿಗುತ್ತೆ ಬಹುತೇಕ ನಾಳೆ ಕ್ಯಾಬಿನೆಟ್ನಲ್ಲಿ ಈ ನಿರ್ಧಾರವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಏನಾಗಬಹುದು ಇಲಾಖಾವಾರು ಅಂದಾಜು ವೆಚ್ಚದ ವರದಿಯನ್ನು ಪಡೆಯಲಿದ್ದಾರೆ ಮುಖ್ಯಮಂತ್ರಿಗಳು ಆಹಾರ ಇಲಾಖೆಯಿಂದ ಎಷ್ಟು ಇಂಧನ ಇಲಾಖೆಯಿಂದ ಎಷ್ಟು ಈ ರೀತಿಯ ಒಂದಿಷ್ಟು ಮಾಹಿತಿಯನ್ನು ಸಾರಿಗೆ ಇಲಾಖೆಯಿಂದ ಎಷ್ಟು ಅಂತೇಳಿ ಕ್ರೋಡೀಕರಣ ಮಾಡುವಂತಹ ಕೆಲಸ ಎಷ್ಟು ವೆಚ್ಚ ತಗುಲುತ್ತೆ ಆ ವೆಚ್ಚವನ್ನು ಬರೆಸೋದು ಹೇಗೆ ಅಂದಾಜು ವೆಚ್ಚ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಪಡಿತಾರೆ ಪಂಚ ಗ್ಯಾರಂಟಿಯ ಜಾರಿಗೆ ವಾರ್ಷಿಕವಾಗಿ ಕನಿಷ್ಠ ಐವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ವಿತ್ ಕಂಡೀಷನ್ಸ್ ಆದರೆ ವಿತೌಟ್ ಕಂಡೀಷನ್ಸ್ ಆದರೆ ಅದರ ಐವತ್ತು ಸಾವಿರ ಗಡಿ ದಾಟುವಂತಹ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಸಂಪನ್ಮೂಲ ಕ್ರೋಡೀಕರಣಕ್ಕೆ ಮಾರ್ಗೋಪಾಯಗಳು ಏನು ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಬೇಕಾಗುತ್ತೆ ಇಲ್ಲದೆ ಅಂದರೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಸಹಜವಾಗಿಯೇ ಅದರ ದುಷ್ಪರಿಣಾಮಗಳು ಬೀರುವಂತಹ ಸಾಧ್ಯತೆ ಇರುತ್ತೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು ಹೇಗೆ ಅದೇ ಇರುವಂತಹ ಪ್ರಶ್ನೆ ಹಣವನ್ನು ಹೊಂದಿಸಲು ಇಲಾಖಾ ಅನುದಾನದಲ್ಲಿ ಕಡಿತ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇಲಾಖಾ ಅನುದಾನದಲ್ಲಿ ಕಡಿತ ಆಗೋದಾದ್ರೆ ಬೇರೆ ಬೇರೆ ಇಲಾಖೆಯ ಮಿನಿಸ್ಟರ್ಸ್ಗಳು ಸುಮ್ಮನಿರ್ತಾರ ಸಹಜವಾಗಿ ಅದನ್ನು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲ್ಲ ಹಾಗಾದ್ರೆ ಯಾರಿಗೆಲ್ಲ ಗ್ಯಾರಂಟಿ ಯೋಜನೆಯನ್ನ ನೀಡಬೇಕು ಮಾನದಂಡಗಳೇನು ಕಂಡೀಷನ್ಸ್ ಗೈಡ್ಲೈನ್ಸ್ ಏನು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಗ್ಯಾರಂಟಿಗಳಿಗೆ ಏನು ಮಾರ್ಗಸೂಚಿಯನ್ನು ರೂಪಿಸಬಹುದು ಯಾವೆಲ್ಲ ಕಂಡೀಷನ್ಸ್ ಹಾಕಬಹುದು ಜನರ ಮನಸ್ಸನ್ನ ಹೇಗೆ ಗೆಲ್ಲಬಹುದು ಕೊಟ್ಟ ಭರವಸೆಯನ್ನು ಈಡೇರಿಸಿದಂತೆಯೂ ಆಗಬೇಕು ಈ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದಂತೆಯೂ ಆಗಬೇಕು ಈ ನಿಟ್ಟಿನಲ್ಲಿ ಒಂದಿಷ್ಟು ಮಹತ್ವದ ಚರ್ಚೆ ಇವತ್ತು ಮಿನಿಸ್ಟರ್ಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗುತ್ತೆ ವೆಚ್ಚ ಆರ್ಥಿಕ ಸ್ಥಿತಿಯ ಬಗ್ಗೆಯೂ ಕೂಡ ಸಚಿವರ ಸಲಹೆಯನ್ನ ಪಡೆಯಲಿದ್ದಾರೆ ಮುಖ್ಯಮಂತ್ರಿಗಳು ಈ ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ಮಿನಿಸ್ಟರ್ ಕೂಡ ತಮ್ಮ ಇಲಾಖಾವಾರು ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್ ನಾಳೆಯ ಹೈವೋಲ್ಟೇಜ್ ಗೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅದಕ್ಕೂ ಮೊದಲು ಇವತ್ತು ಮಿನಿಸ್ಟರ್ಸ್ ಗಳ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಮಹತ್ವದ ಸಭೆಯ ಉದ್ದೇಶ ಏನು ಅಂತೇಳಿ ಮಾಹಿತಿಯನ್ನು ಕ್ರೋಢೀಕರಿಸೋದಾ ಅಥವಾ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಇವತ್ತೇನೆ ಬರಬಹುದಾ ಅಂತ ಪ್ರೇಮ್ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆ ಮಹತ್ವದ್ದು ಯಾಕೆ ನಾಳೆ ಅಧಿಕೃತವಾಗಿ ಸರ್ಕಾರ ತನ್ನ ಭರವಸೆಗಳನ್ನು ಈಡೇರಿಸುವ ಅಥವಾ ತಾನು ಘೋಷಣೆ ಮಾಡಿದಂತಹ ಭರವಸೆ ಮತ್ತು ಭಾಗ್ಯಗಳ ಬಗ್ಗೆ ಅಧಿಕೃತ ಘೋಷಣೆ ಮಾಡುತ್ತೆ ಅದರಲ್ಲಿ ಎಷ್ಟು ಅನ್ನುವಂಥದ್ದು ಐದರಲ್ಲಿ ಪ್ರಮುಖವಾಗಿ ಎರಡ ಅಥವಾ ಐದುನಾ ಬಹುತೇಕ ಎರಡು ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ ಹಾಗಾದರೆ ಅದಕ್ಕೆ ಪೂರ್ವ ಸಿದ್ಧತೆಗಳೇನೇನು ಹೇಗೆಲ್ಲ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಳ್ಬೇಕು ಯಾವ ಮನ ಮಾನದಂಡವನ್ನು ಅನುಸರಿಸಬೇಕು ಯಾವ ರೂಲ್ಸನ್ನು ಫ್ರೇಮ್ ಮಾಡಬೇಕು ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾಳೆ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳುವ ಮುಂಚಿತವಾಗಿ ಇವತ್ತು ಜೊತೆ ಸಭೆ ನಡೆಸಿ ಒಂದು ಪವರ್ ಪ್ರೆಸೆಂಟೇಷನನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿ ಏನೆಲ್ಲ ಬಂದಿದೆ ನಮಗೆ ಇನ್ಪುಟ್ಸು ಯಾವ್ಯಾವ ಇಲಾಖೆ ಏನು ಹೇಳುತ್ತೆ ನಮ್ಮ ಈ ಯೋಜನೆಯ ವ್ಯಾಪ್ತಿಗೆ ಬರುವಂಥ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರಿಂದ ಬಂದಿರುವಂತಹ ಮಾಹಿತಿ ಮತ್ತು ಕೊಡಬಹುದಾದಂತಹ ಫಲಾನುಭವಿಗಳು ಯಾರು ಮತ್ತು ಅನುಸರಿಸಬೇಕು ಮಾನದಂಡ ಏನು ಯಾವ ರೂಲ್ಸ್ ಅನ್ನು ಫ್ರೇಮ್ ಮಾಡಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಸಚಿವರುಗಳ ಸಭೆಯಲ್ಲಿ ಸಚಿವರುಗಳಿಗೆ ಮಾಹಿತಿಯನ್ನು ಅಲ್ಲೇ ಪ್ರೆಸೆಂಟ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ತದನಂತರದಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳಿದ್ರೆ ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಮಾಹಿತಿಯನ್ನು ಪಡೆಯಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಎನ್ನುವಂಥದ್ದು ಹಾಗಾಗಿ ಇವತ್ತಿನ ಸಭೆಯಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಬಹುತೇಕ ಇವತ್ತಿನ ಸಭೆಯೇ ಸೆಮಿಫೈನಲ್ ಆಗಿದ್ರೂ ಕೂಡ ಇಲ್ಲಿ ನಿರ್ಧಾರ ಆಗುತ್ತೆ ಯಾವ್ಯಾವ ಯೋಜನೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಫಲಾನುಭವಿಗಳಿಗೆ ಯಾವತ್ತಿಂದ ಕೊಡ್ತೀವಿ ಅನ್ನುವಂಥದ್ದು ನಂತರ ನಾಳೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆತ ನಂತರ ಅಧಿಕೃತವಾಗಿ ಅದು ಜಾರಿಯಾಗುತ್ತೆ ಅಂದರೆ ಜನರಿಗೆ ತಲುಪಲಿಕ್ಕೆ ಅದು ಸರಿ ರೆಡಿ ಆಗುತ್ತೆ ಆದರೆ ಇವತ್ತಿನ ಸಭೆ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಒಂದು ಕ್ಲಾರಿಟಿ ಇರಬೇಕು ಜೊತೆಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಯಾರಾದರೂ ಸಲಹೆಗಳು ಕೊಟ್ಟರೆ ಮೂವತ್ತ್ನಾಲ್ಕು ಜನರಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದ್ದರೆ ಅದಕ್ಕೂ ಕೂಡ ಸಮಯ ಇರುತ್ತೆ ಹಾಗಾಗಿ ಆ ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಾರೆ ಸಂಪುಟ ಸಹೋದ್ಯೋಗಿಗಳ ಸಲಹೆಯನ್ನು ಪಡಿತಾರೆ ಮತ್ತು ಸಂಪುಟ ಸಹೋದ್ಯೋಗಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯನ್ನು ಆಧರಿಸಿ ಒಂದು ಸಂಪೂರ್ಣವಾದ ಅವರ ಯೋಜನೆ ಯಾವುದು ಏನು ಜಾರಿಯಾಗುತ್ತೆ ನಾಳೆ ಅನ್ನೋದೆಲ್ಲವೂ ಕೂಡ ಇವತ್ತೇ ಅಂತಿಮ ಆಗುತ್ತೆ ಪ್ರೇಮ್ ಸುಕೇಶ ನಿನ್ನೆ ಸಾರಿಗೆ ಸಚಿವರಾದ ಲಾ ರೆಡ್ಡಿ ಅವರು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ನಿರ್ಧಾರವನ್ನು ಅಥವಾ ಮಹತ್ವದ ಸುಳಿವನ್ನು ಪ್ರಕಟಿಸ್ತಾರೆ ಅಂದ್ರೆ ಹತ್ತು ಕೆ ಜಿ ಅಕ್ಕಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡ್ತೀವಿ ಉಚಿತವಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ನಾವು ಪ್ರಯಾಣ ಸೌಕರ್ಯವನ್ನು ಕಲ್ಪಿಸ್ತೀವಿ ಅಂತ ಹೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಆ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ಇವತ್ತು ಸಿಗಬಹುದಾ ಅಂತ ಪ್ರೇಮ್ ಖಂಡಿತ ಈಗ ಐದರಲ್ಲಿ ಯಾವ ಮೊದಲಾಗುವಂಥದ್ದು ಆಗುವಂಥದ್ದು ಐದು ಕೈದು ಕೂಡ ಮಾಡಲಿಕ್ಕೆ ಮೂರು ವಿಚಾರಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಆದರೆ ಉಚಿತ ಬಸ್ ಪ್ರಯಾಣದ ವಿಚಾರದಲ್ಲಿ ಮತ್ತು ಅಕ್ಕಿ ವಿಚಾರಕ್ಕೂ ಸೇರಿದಂತೆ ಕೂಡ ಒಂದಷ್ಟು ಸಂಗ್ರಹಣೆ ಅವು ಮಾಡ್ಕೊಳ್ಬೇಕಂತ ಜವಾಬ್ದಾರಿಗಳು ಕೂಡ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಪವರ್ ವಿಚಾರದಲ್ಲೂ ಕೂಡ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಕಾರಣ ಏನು ಅಂತಂದರೆ ಮಾನಿಟ್ರ್ ಮಾಡ್ಬೋದು ಈಗಾಗಲೇ ಯಾರ್ಯಾರು ನಂಬರ್ಗಳಿರ್ತವೆ ಎಲ್ಲವನ್ನು ಮಾನಿಟ್ರ್ ಮಾಡ್ತಾ ಇರುತ್ತೆ ಬಿಲ್ಲಿಂಗ್ ಇರುತ್ತೆ ಹಾಗಾಗಿ ಯಾವ ಎರಡು ವಿಚಾರದಲ್ಲಿ ಇವತ್ತು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ ಅದು ಒಂದು ಕಡೆ ಜೊತೆಗೆ ಆ ತೀರ್ಮಾನ ಅವರು ಹೇಳಿದರೂ ಕೂಡ ಎಲ್ಲರಿಗೂ ಅಂದರೆ ಯಾವ ಬಸ್ಗಳು ಯಾವ ಬಸ್ಗಳಲ್ಲಿ ನಿರ್ಬಂಧ ಇದೆ ಎಲ್ಲ ಬಸ್ಗಳಲ್ಲೂ ಎಲ್ಲ ಮಹಿಳೆಯರಿಗೆ ಅಥವಾ ಸರ್ಕಾರಿ ಉದ್ಯೋಗಗಳಿಗೆ ಇಲ್ವಾ ಅಥವಾ ಟ್ಯಾಕ್ಸ್ ಇಲ್ವಾ ಅಥವಾ ಅವ್ರನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಥವಾ ರಾಜ್ಯದ ಮಹಿಳೆ ಅನ್ನೋದನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಬಸ್ಗಳಲ್ಲಿ ಇವೆಲ್ಲವೂ ಕೂಡ ಮಾನದಂಡಗಳು ಇರಬೇಕಾಗುತ್ತೆ ಹಾಗಾಗಿ ಆ ಮಾನದಂಡಗಳು ಒಳ್ದಂತೆ ಎರಡು ವಿಚಾರಗಳಿಗೆ ಒಂದು ಅಂತಿಮ ಮುದ್ರೆ ಬೀಳುವಂಥ ಸಾಧ್ಯತೆ ಇವತ್ತಿದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ